ಮೊದಲಿಗೆ ಮುಂಬೈ ಕರ್ನಾಟಕದ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಬೆಳಗಾವಿ ಕಥೆ, ಬೆಳಗಾವಿ ಗಡಿ ವಿವಾದ ಮತ್ತೆ ಹೊತ್ತು ಉರಿತಾ ಇದೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಮಾತಾಡ್ತಿದ್ದಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು. ತುಪ್ಪ ಸುರಿದ ಉದ್ಧವ್ ಠಾಕ್ರೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹಾಗೂ ಸಚಿವರು ತಕ್ಕ ಉತ್ತರವನ್ನೇ ಕೊಟ್ಟಿದ್ದಾರೆ. ಇಷ್ಟಾದರೂ ಬೆಳಗಾವಿ ಗಡಿ ಮಾತ್ರ ಧಗ ಧಗ ಅಂತ ಅನ್ನಿಸ್ತಾನೆ ಇದೆ. ಹಾಗಾದ್ರೆ ಇವತ್ತಲ್ಲಿ ಏನ್ ನಡೀತು ಸ್ಟೋರಿ? ಈ ತರದ ಗೊಡ್ಡು ಬೆದರಿಕೆಗೆ ನಮ್ಮ ಸರ್ಕಾರ ಏನು ಬೆದರಲ್ಲ. ಕರ್ನಾಟಕದ ಒಂದು ಇಂಚು ಜಾಗ ನಾವು ಕೊಡುವ ಪ್ರಶ್ನೆ ಇಲ್ಲ. ಗಡಿ ತನಕ ಬಂದು ಬೆಳಗಾವಿಯಲ್ಲಿ ಶಿವಸೇನೆ ಕಾರ್ಯಕರ್ತರ ಕೊಂಡಾಟ, ರಸ್ತೆಯಲ್ಲೇ ಬೆಂಕಿ ಹಚ್ಚಿ ಆಕ್ರೋಶ, ಕನ್ನಡ ನಾಮಫಲಕಗಳಿಗೆ ಮಸಿ, ಕನ್ನಡಿಗರನ್ನ ಕೆಣಕ್ಕೆ ಧಿಕ್ಕಾರ. ಇಷ್ಟೇ ಅಲ್ಲ, ನಾಡಧ್ವಜಕ್ಕೂ ಬೆಂಕಿ ಇಟ್ಟು ಕೊಲ್ಲಾಪುರದಲ್ಲಿ ಕನ್ನಡದ ಸಿನಿಮಾ ಅವನೇ ಶ್ರೀಮನ್ನಾರಾಯಣ ಶೋಗೆ ಅಡ್ಡಿ, ಪ್ರೇಕ್ಷಕರ ಮೇಲೆ ಹಲ್ಲೆ ಮಾಡಿ ಶೋ ನಿಲ್ಲಿಸುವಂತೆ ಗುಂಡಾಗಿದೆ. ಎಲ್ಲಕ್ಕಿಂತ ದೊಡ್ಡ ಬೆಂಕಿ ಹಚ್ಚಿದ್ದು ಶಿವಸೇನೆ ಮುಖವಾಣಿ ಸಾಮ್ನೆ. ಬೆಳಗಾವಿ ಗಡಿ ವಿವಾದ ಪಾಕ್ ಆಕ್ರಮಿತ ಕಾಶ್ಮೀರದಂತೆ ಎಂದು ಮಹಾ ಸಿಎಂ ಉದ್ಧವ್ ಹೇಳಿಕೆಯನ್ನ ಬರೆದಿದ್ದು ಕನ್ನಡಿಗರು ಮತ್ತಷ್ಟು ಕುದಿಯುವಂತೆ ಮಾಡಿದೆ. ಮಹಾರಾಷ್ಟ್ರದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗಲೂ ಇದೇ ತಂಟೆ ತಕರಾರು. ಇದೀಗ ಶಿವಸೇನೆ ನೇತೃತ್ವದ ಸರ್ಕಾರದಲ್ಲೂ ಅದೇ ಪುಂಡಾಟ. ಬೆಳಗಾವಿ ನಮ್ಮದು, ಬೆಳಗಾವಿ ಗಡಿ ಭಾಗದ ನೂರಾರು ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋದು ಮರಾಠಿಗರ ಕಿರಿಕ್. ಕರ್ನಾಟಕದ ಏಕೀಕರಣ ಬಳಿಕ ಶುರುವಾದ ಕಿರಿಕ್ ಇಂದಿಗೂ ಮುಂದುವರಿದೆ. ಶಿವಸೇನೆಯ ಪುಂಡಾಟ ಖಂಡಿಸಿ ಅಥಣಿ, ಚಿಕ್ಕೋಡಿ, ಸಂಕೇಶ್ವರದಲ್ಲಿ ಕನ್ನಡ ಪರ ಸಂಘಟನೆಗಳು ಭಾರಿ ಪ್ರತಿಭಟನೆ ನಡೆಸಿವೆ. ಉದ್ಧವ್ ಠಾಕ್ರೆ ಪ್ರತಿಕೃತಿಗೆ ಬೆಂಕಿ ಇಟ್ಟಿವೆ. ಮರಾಠಿ ಸಿನಿಮಾ ಪ್ರದರ್ಶನಕ್ಕೂ ಅಡ್ಡಿ ಮಾಡುವುದಾಗಿ ಎಚ್ಚರಿಸಿವೆ. ಗಡಿ ತಂಟೆಗೆ ಬರದಂತೆ ಎಚ್ಚರಿಕೆ ನೀಡಿವೆ. ಮಹಾರಾಷ್ಟ್ರದ ಕಿರಿಕ್ ಹೆಚ್ಚಾಗ್ತಿದ್ದಂತೆ ಸಿಎಂ ಯಡಿಯೂರಪ್ಪ ಹಾಗೂ ಸಚಿವರೆಲ್ಲ ಉದ್ಧವ್ ಠಾಕ್ರೆಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮತ್ತೊಮ್ಮೆ ಗೊಂದಲ ಉಂಟು ಮಾಡುವಂತ ಪ್ರಯತ್ನ ಅಲ್ಲಿಯ ಮುಖ್ಯಮಂತ್ರಿ ಉಳಿದಂತವ್ರು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ಒಂದು ಇಂಚು ಜಾಗ ಯಾವ ಕಾರಣಕ್ಕೂ ಇಲ್ಲಿಂದ ಬೇರೆ ಕಡೆ ಕೊಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವುದೇ ಹೊಸ ಸರ್ಕಾರ ಬಂದರೂ ಕೂಡ ಇದೊಂದು ಅಜೆಂಡಾ ಆಗುತ್ತಿದೆ. ಈ ತರದ ಗೊಡ್ಡು ಬೆದರಿಕೆಗೆ ನಮ್ಮ ಸರ್ಕಾರ ಏನು ಬೆದರಲ್ಲ. ಕರ್ನಾಟಕದ ನೆಲ ಜಲ ರಕ್ಷಣೆ ಮಾಡುವಂಥ ವಿಚಾರದಲ್ಲಿ, ಗಡಿ ವಿಚಾರದಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಅಥವಾ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. ದ್ವೇಷ ಮಾಡೋದು ಕರ್ನಾಟಕದ ಗುಣ ಅಲ್ಲ. ಹಾಗಂತ ಅದನ್ನ ನಿಮ್ಮ ಆಕ್ರಮಣಕಾರಿಯ ಮನೋಭಾವನೆಯನ್ನು ಎದುರಿಸುವ ಸಾಮರ್ಥ್ಯ ಕರ್ನಾಟಕದ ಜನರಿಗಿದೆ, ಕನ್ನಡಿಗರಿಗಿದೆ. ಗಡಿಯ ವಿಷಯದಲ್ಲಿ 70 ವರ್ಷಗಳ ನಂತರ ತಗಾದೆ ತೆಗೀತಿರ್ತಕ್ಕಂಥದ್ದು ಅವರ ಒಂದು ಸಣ್ಣತನವನ್ನು ತೋರಿಸುತ್ತೆ. ಕರ್ನಾಟಕದ ಅಸ್ಮಿತೆ ಪ್ರಶ್ನೆ ಬಂದಾಗ ನಮಗೆ ಕನ್ನಡಿಗರಿಗೆ ಕರ್ನಾಟಕದ ಅಸ್ಮಿತೆಯನ್ನ, ಗಡಿಯನ್ನ, ನುಡಿಯನ್ನ ಉಳಿಸ್ಕೊಳ್ಳೋ ಸಾಮರ್ಥ್ಯ ಇದೆ, ನಾವು ಉಳಿಸ್ಕೊಳ್ತೀವಿ. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆದಮೇಲೆ ಬಹಳ ದೊಡ್ಡ ರೀತಿಯಲ್ಲಿ ಆ ಗಡಿ ತಂಟೆಯನ್ನ ಎಬ್ಬಿಸುವಂತಹದ್ದು, ಪ್ರಚೋದನೆ ಕೊಡುವಂತ ಕೆಲಸ ಉದ್ಧವ್ ಠಾಕ್ರೆ ಮಾಡ್ತಾ ಇದ್ದಾರೆ, ಮತ್ತು ಅವ್ರ ಶಾಸಕರು ಮಾಡ್ತಾ ಇದ್ದಾರೆ. ಮತ್ತು ಬೆಳಗಾವಿಯಲ್ಲಿ ಕನ್ನಡಿಗರು ಮರಾಠಿಗರು ಬಹಳ ಅತ್ಯಂತ ಸೌಹಾರ್ದ ರೀತಿಯಾಗಿ ಜೀವನ ನಡೆಸುವಂತಹ ಸಂದರ್ಭದಲ್ಲಿ ಬಹುಶಃ ಗಡಿ ತಂಟೆಯನ್ನ ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಇವತ್ತು ಅದನ್ನ ಪ್ರಚೋದನೆ ಮಾಡಿ ಮರಾಠಿಗರು ಕನ್ನಡಿಗರಲ್ಲಿ ಡಿಫ್ರೆನ್ಸಿಯೇಟ್ ಮಾಡಿ ಒಂದು ರಾಜಕೀಯ ಲಾಭ ಮಾಡಿಕೊಳ್ಳಿಕ್ಕೆ ಶಿವಸೇನೆ ಹೊಂಟಿದೆ, ಇದಾಗುವುದಿಲ್ಲ. ಶಿವಸೇನೆಯವರ ಪುಂಡಾಟಕ್ಕೆ ಸರ್ಕಾರ ಪಾಲುದಾರ ಪಕ್ಷ ಎನ್ಸಿಪಿ ಏನಂತಿದೆ ಕೇಳಿ. ಈಗ ಲಗಾತಾರ ಕರ್ನಾಟಕ ಜಿಸ್ ತರ ಮರಾಠಿ ಭಾಷಿಕ ಜನತಾ ಪೇ ಅನ್ಯಾಯ ಹೋತಾ ಹೈ, ಸ್ವಾಭಾವಿಕ ರೂಪ ಸೇ ಉಸ್ಕೆ ರಿಯಾಕ್ಷನ್ ಜೋ ಸೀಮಾವರ್ತಿ ಮಹಾರಾಷ್ಟ್ರಕ್ಕೆ ಕ್ಷೇತ್ರ ವಹಾ ಪೇ ಹೋತೆ ಹೈ. ಯೇ ಹಮೇ ಲಗ್ತಾ ಹೈ ಕಿ ಕರ್ನಾಟಕ ಸರ್ಕಾರಕ್ಕೂ ಈ ಸಮಜನಾ ಪಡೆಗಾ ಕಿ ಜಬ್ ತಕ್ ಮಾಮಲಾ ಸುಪ್ರೀಮ್ ಕೋರ್ಟ್ ಮೇ ಹೈ, ಆಪ್ ಕಿಸಿ ಭೀ ಭಾಷಾ ಬೋಲ್ನೆ ವಾಲೆಕ್ಕೂ ಭಾಷಾ ಕೆ ನಾಮ ಪೇ ಅತ್ಯಾಚಾರ ಕರ್ನಾ ಉಚಿತ್ ನಹೀ ಹೈ. ಪದೇ ಪದೇ ಗಡಿ ಖ್ಯಾತೆಯಲ್ಲಿ ಬೆಳಗಾವಿ ಧಗ ಧಗ ಅಂತಿದೆ. ಆದ್ರೆ ಗಡಿ ಸಂರಕ್ಷಣಾ ಆಯೋಗ ಹಾಗೂ ಗಡಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರೋರು ಏನೂ ಕೆಲಸ ಮಾಡಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಗೆ ಗೊತ್ತಿರೋ ಹಾಗೆ ಬೆಳಗಾವಿ ಗಡಿ ಸಂಘರ್ಷ ಇದೆಯಲ್ಲ, ಇದು ಇವತ್ತು ನಿನ್ನೆದಲ್ಲ, ಇದಕ್ಕೊಂದು ಸುದೀರ್ಘವಾದಂಥ ಇತಿಹಾಸ ಇದೆ. ಹಲವು ಬಾರಿ ಈ ಸಂಘರ್ಷ ಅತಿರೇಕಕ್ಕೆ ಹೋಗಿದ್ದನ್ನೂ ನೋಡಿದ್ದೀವಿ. ಸಮಿತಿ ಕೂಡ ರಚನೆಯಾಗಿತ್ತು, ವರದಿಯೂ ಕೂಡ ನಮ್ಮ ಮುಂದೆ ಇದೆ. ಕೋರ್ಟ್ನಲ್ಲಿ ಹೋರಾಟ ನಡೀತಾ ಇದೆ, ನಾವು ಆ ಚಿತ್ರಣವನ್ನು ನಿಮಗೋಸ್ಕರ ಕಟ್ಕೊಡ್ತಾ ಇದ್ದೀವಿ, ನೋಡಿಬಿಡಿ.
1956ರಲ್ಲಿ ಕರ್ನಾಟಕ ಏಕೀಕರಣದ ಬೆನ್ನಲ್ಲೇ ಈ ಬೆಳಗಾವಿ ಗಡಿ ವಿವಾದ ಹುಟ್ಟಿಕೊಳ್ಳಿತು. ಭಾಷಾವಾರು ಆಧಾರದಲ್ಲಿ ಕನ್ನಡದ ನೆಲವಾಗಿದ್ದ ಬಾಂಬೆ ಪ್ರಾಂತ್ಯದ ಬೆಳಗಾವಿ ಕರ್ನಾಟಕಕ್ಕೆ ಸೇರಿಕೊಳ್ಳಿತು. ಇದರ ಬೆನ್ನಲ್ಲೇ ಬೆಳಗಾವಿ ನಮ್ಮದು ಅಂತ ಮಹಾರಾಷ್ಟ್ರ ಕೂಗೆಬ್ಬಿಸಿದ್ರಿಂದ ಗಡಿ ವಿವಾದ ಶುರುವಾಯಿತು. ಮಹಾರಾಷ್ಟ್ರದ ಒತ್ತಡಕ್ಕೆ ಮಣಿದ ಕೇಂದ್ರ ಸರ್ಕಾರ 1960ರ ಜೂನ್ 5ರಂದು ಗಡಿ ವಿವಾದ ಪರಿಹಾರಕ್ಕಾಗಿ ಮಹಾಜನ್ ಕಮಿಟಿ ರಚಿಸಿತು. ಆದರೆ ಈ ಸಮಿತಿ ಒಪ್ಪಂದಕ್ಕೆ ಬರಲು ವಿಫಲವಾಗಿತ್ತು. ಮಹಾರಾಷ್ಟ್ರದ ಒತ್ತಡ ಹೆಚ್ಚಾಗಿದ್ದರಿಂದ 1966ರ ಅಕ್ಟೋಬರ್ 25ರಂದು ಇಂದಿರಾಗಾಂಧಿ ಸರ್ಕಾರ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮೆಹರ್ ಚಂದ್ ಮಹಾಜನ್ ಅವರ ನೇತೃತ್ವದಲ್ಲಿ ಮಹಾಜನ್ ಆಯೋಗವನ್ನು ರಚಿಸಿತ್ತು. 4 ಸದಸ್ಯರ ಈ ಆಯೋಗ ಕೇಂದ್ರ ಸರ್ಕಾರಕ್ಕೆ ಸಮಗ್ರ ವರದಿ ಕೊಟ್ಟಿತ್ತು. ಮಹಾಜನ್ ವರದಿ ಬೆಳಗಾವಿ ಕರ್ನಾಟಕದಲ್ಲೇ ಉಳಿಯಬೇಕು ಅನ್ನೋ ಶಿಫಾರಸು ಮಾಡಿದೆ. ಅಲ್ಲದೆ ಮಹಾರಾಷ್ಟ್ರದ 247 ಹಳ್ಳಿಗಳು ಕರ್ನಾಟಕಕ್ಕೆ ಸೇರ್ಪಡೆಯಾಗಬೇಕು, ಕರ್ನಾಟಕದ 264 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಶಿಫಾರಸು ಮಾಡಿತ್ತು. ಈ ಮಹಾಜನ ಆಯೋಗದ ವರದಿಯನ್ನ ಕರ್ನಾಟಕ ಸ್ವೀಕರಿಸಿದೆ. ಆದರೆ ಮಹಾರಾಷ್ಟ್ರ ಈಗಲೂ ಒಪ್ಪಿಕೊಳ್ಳುತ್ತಿಲ್ಲ. ಇಷ್ಟೇ ಅಲ್ಲ, ಬೆಳಗಾವಿ ಕರ್ನಾಟಕಕ್ಕೆ ಸೇರಿತು ಅನ್ನೋ ಧರ್ ಆಯೋಗ, ನೆಹರು ಆಯೋಗ, ಫಜಲ್ ಅಲಿ ಆಯೋಗದ ವರದಿಯನ್ನು ಒಪ್ಪಿಕೊಳ್ಳುತ್ತಿಲ್ಲ. ಹೀಗಿರೋ ಬೆಳಗಾವಿ ಖ್ಯಾತಿಯ ಸ್ವರೂಪ ಉಗ್ರವಾಗಿದ್ದು 80ರ ದಶಕದಲ್ಲಿ. ಅದಕ್ಕೆ ಕಾರಣ MES ಅಂದ್ರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕೆಂದು MESನವರು ಹಿಂಸಾತ್ಮಕ ಹೋರಾಟಕ್ಕಿಳಿದ್ರು. ಲಾಠಿ ಪ್ರಹಾರ ಆಯಿತು, ಗುಂಡೇಟು ಬಿತ್ತು, ಜೀವಗಳೂ ಬಲಿಯಾದವು. ಅಲ್ಲಿಗೆ ಗಡಿ ಸಂಘರ್ಷದ ಇತಿಹಾಸ ರಕ್ತ ಸಿಕ್ತವಾಯಿತು. ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯ ಶಕ್ತಿಯಾಗಿ ಬೆಳೆದ MESನ ಜನಪ್ರತಿನಿಧಿಗಳು 1983ರಲ್ಲಿ ಬೆಳಗಾವಿಯ ಮಹಾನಗರ ಪಾಲಿಕೆ ಚುನಾವಣೆ ನಂತರ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕೆಂಬ ಪ್ರಯತ್ನ ಶುರು ಮಾಡಿದರು. 1986ರ ವೇಳೆ ಖಾನಾಪುರ ಸೇರಿದಂತೆ ಕೆಲವೆಡೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕೆಂಬ ವಿವಾದಿತ ಠರಾವನ್ನು ಅಂಗೀಕರಿಸಿತು. MES ಸದಸ್ಯರ ನಿಲುವನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದವು. ಈ ಹೋರಾಟದ ಕಾವು 1990-1996 ಅವಧಿಯಲ್ಲಿ ಉಗ್ರ ರೂಪ ಪಡೆಯಿತು. ಗಡಿ ವಿಚಾರಕ್ಕೆ ಹೊತ್ತಿದ ಕಿಡಿ 9 ಬಲಿ ಪಡೆಯಿತು. 2004ರಲ್ಲಿ ಬೆಳಗಾವಿಯ 814 ಹಳ್ಳಿಗಳನ್ನು ಮಹಾರಾಷ್ಟ್ರಕ್ಕೆ ಹಸ್ತಾಂತರಿಸಬೇಕೆಂದು ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಮೆಟ್ಟಿಲೇರಿತು. ಈ ಹಿಂದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ RM ಲೋಧಾ ಮಹಾರಾಷ್ಟ್ರ ಕರ್ನಾಟಕ ಗಡಿ ವ್ಯಾಜ್ಯದ ವಿಷಯದಲ್ಲಿ ದಾಖಲೆ ಸಾಕ್ಷ್ಯಗಳ ಸಂಗ್ರಹಿಸಲು ನ್ಯಾಯಮೂರ್ತಿ ಮನೋಹರ್ ಸರಿನ್ ಅವರ ನೇತೃತ್ವದಲ್ಲಿ ಆಯೋಗ ರಚಿಸಿತು. ಆದರೆ ಆಯೋಗದ ರಚನೆಯೇ ಸಮಂಜಸವಲ್ಲ ಎಂದು ಪ್ರತಿಪಾದಿಸಿದ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನ ಮುಂದೆ ಆಕ್ಷೇಪಣೆ ಸಲ್ಲಿಸಿತು. ಆಯೋಗದ ಮುಂದೆ ಸಾಕ್ಷ್ಯ ನುಡಿಯುವುದಿಲ್ಲ ಎಂದು ಕರ್ನಾಟಕ ವಾದಿಸಿತ್ತು. ಒಂದೆಡೆ 50 ಹಿಂದಿನ ಮಹಾಜನ ಆಯೋಗದ ವರದಿ ಜಾರಿಯಾಗಿಲ್ಲ, ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ. ಇದೆಲ್ಲದರ ನಡುವೆಯೇ ಗಡಿ ವಿವಾದವನ್ನು ಕೆಣಕ್ತಿರೋ ಮಹಾರಾಷ್ಟ್ರ ಬೆಂಕಿ ಹಚ್ಚೋ ಪ್ರಯತ್ನ ಮಾಡ್ತಾನೆ ಬಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಳಗಾವಿಯ ಸಾಹುಕಾರ ರಮೇಶ್ ಜಾರಕಿಹೊಳಿ ಅವರು ರಾಜಕೀಯ ಬೆಳೆ ಬಯಸ್ಕೊಳ್ಳೋದಕ್ಕೆ ಕನ್ನಡಿಗರನ್ನ ಕೆಣಕಿದ್ದಾರೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಕನ್ನಡತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸೋದಕ್ಕೆ ಮರಾಠಿ ಅಭ್ಯರ್ಥಿ ಅಖಾಡಕ್ಕೆ ಇಳಿಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮರಾಠಿ ಅಭ್ಯರ್ಥಿಗೆ 5 ಕೋಟಿ ರೂಪಾಯಿ ಆಫರ್ ಕೂಡ ಮಾಡಿ ಈಗ ವಿವಾದ ಸೃಷ್ಟಿ ಮಾಡಿದ್ದಾರೆ. ಒಂದು ಇಂಚು ಜಾಗ ಯಾವ ಕಾರಣಕ್ಕೂ ಇಲ್ಲಿಂದ ಬೇರೆ ಕಡೆ ಕೂಡ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಮಧ್ಯದಾಗಿ ನಾವು ಮರಾಠ ಜನ ಆತ್ಮಲೋಕ ಮಾಡಬೇಕು ಫಸ್ಟ್. ನಮ್ಮದು ಮರಾಠಿಗಳು ಗ್ರಾಮೀಣ ಭಾಗ ಮರಾಠಿಗಳ ಹಕ್ಕದು. ಒಂದ್ ಕಡೆ ಬೆಳಗಾವಿ ಗಡಿ ವಿಚಾರದಲ್ಲಿ ಮರಾಠಿಗಳ ವಿರುದ್ಧ ಕನ್ನಡಿಗರು ಕಹಳೆ ಮೊಳಗಿಸಿದ್ದಾರೆ. ಮರಾಠಿಗರಿಗೆ ಹಾಗೂ ಅಲ್ಲಿನ ಸರ್ಕಾರಕ್ಕೆ CM BSY ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೆ ಇದೇ BSY ಸರ್ಕಾರದಲ್ಲಿರೋ ಭಾವಿ ಸಚಿವ ರಮೇಶ್ ಜಾರಕಿಹೊಳಿ ಮರಾಠಿಗರ ಪರ ದನಿ ಎತ್ತಿದ್ದಾರೆ. ಅದು ತನ್ನ ರಾಜಕೀಯ ಎದುರಾಳಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ. ಧನಂಜಯ ಮತ್ತು ಸಂಜಯ್ ಅವರು ಗ್ರಾಮೀಣ ಭಾಗದ ಶಾಸಕರ ಬಗ್ಗೆ ಮಾತಾಡಿದ್ರು, ಮಾತಾಡಬೇಡ ಮಾಡಿ ತೋರಿಸ್ಬೇಕಂದ್ರೆ ಅದು ಆ ಶಾಸಕ ಕರೀಲಿಕ್ಕೆ ನಂದು ಮೂಲ ಕಾರಣ. ನಾನೇ ಮರಾಠಿ ಮಂದಿನೆಲ್ಲ ಕೂಡಿಸಿ ಆ ಶಾಸಕ ಬಣ್ಣಿಸಿದ್ದೆ ನನ್ನ ತಪ್ಪದೆ. ನಾನು ಒಳ್ಳೆಯ ಒಂದು ಸಂಸ್ಕೃತಿಯ ಕಿತ್ತೂರು ಚೆನ್ನಮ್ಮನಾಯ್ಡು ಹೆಣ್ಮಗ ಮಾಡಿದ್ದಕ್ಕೆ ಇವತ್ತು ನನ್ನ ಕ್ಷಮೆ ಕೇಳ್ತೀನಿ. ಮಧ್ಯದಾಗಿ ನಾವು ಮರಾಠ ಜನ ಆತ್ಮಲೋಕ ಮಾಡಬೇಕು ಫಸ್ಟ್. ನಮ್ಮದು ಮರಾಠಿಗಳು ಗ್ರಾಮೀಣ ಭಾಗ ಮರಾಠಿಗಳ ಹಕ್ಕದು. ಈ ಕ್ಷೇತ್ರ ಗ್ರಾಮೀಣ ಕ್ಷೇತ್ರ ಮರಾಠಿ ಹಕ್ಕು ಅದು ಉಸಿರಾಕಿ ಮೊದಲು ನೀವು ಆತ್ಮಲೋಕ ನೀವು ಕಟ್ಟಬೇಕು ಫಸ್ಟ್. ಕೇಳಿದ್ರಲ್ಲ, ರಾಜಕೀಯ ವಿರೋಧಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂದಾಕ್ಷಣ ಸಾಹುಕಾರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮರಾಠಿಗರನ್ನೇ ಕನ್ನಡಿಗರ ವಿರುದ್ಧ ಎತ್ತಿ ಕಟ್ಟುವಂತೆ ಮಾತನಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಮರಾಠಿಗರನ್ನ ಗೆಲ್ಲಿಸಬೇಕು ಅಂತ ಕರೆ ನೀಡಿದ್ದಾರೆ. ಅಲ್ಲದೆ ಲಕ್ಷ್ಮಿ ವಿರುದ್ಧ ಅಖಾಡಕ್ಕೆ ಇಳಿಯೋರಿಗೆ 5 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ. ಪಾಸ್ಪೋರ್ಟ್
ಅದಕ್ಕೆ ನೀವು ಎಲ್ಲ ಕರೆಕ್ಟ್ ಆಗ್ರಿ. ಗ್ರಾಮೀಣ ನನ್ನ ತಪ್ಪಲ್ಲಿ ಅದೆಲ್ಲ ಗ್ರಾಮೀಣರಿಗೆ ಕಾಂಗ್ರೆಸ್ ಆಗೈತಿ. ಮುಂದಿನ ಸಲ ಖಾನಾಪುರ್ ಗ್ರಾಮೀಣ ಎಂಪ್ಲಿ ಮಾಡಿ ಮೂರು ಬಿಜೆಪಿ. ಇದಿಷ್ಟೇ ಅಲ್ಲ, ಮುಂದಿನ ಬಾರಿ ಖಾನಾಪುರ ಯಮಕನ ಮರಡಿ ಕ್ಷೇತ್ರದಲ್ಲೂ ಬಿಜೆಪಿ ಗೆಲ್ಲಿಸೋ ಜವಾಬ್ದಾರಿ ನಂದೇ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಮಾತಾಡಿದ ಸಾಹುಕಾರ್ಗೆ ಮರಾಠಿಯಲ್ಲಿ ಮಾತಾಡುವಂತೆ ಜನ ಒತ್ತಾಯ ಮಾಡಿದ್ರು. ಆದ್ರೆ ನನ್ನ ಮಗನ ಕಳಿಸ್ಕೊಡ್ತೀನಿ, ಅವನಿಗೆ ಮರಾಠಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮೆಲ್ಲಗೆ ಜಾರ್ಕೊಂಡ್ರು. ಚಂದ್ರಕಾಂತ್ ಸುಗಂಧಿ, News 18 ಕನ್ನಡ, ಬೆಳಗಾವಿ. ಡಿಕೆ ಶಿವಕುಮಾರ್ ಅವರು ಸೃಷ್ಟಿ ಮಾಡಿರುವ ಯೇಸು ಪ್ರತಿಮೆ ವಿವಾದಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಖುದ್ದು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮುಂದಾಗಿದ್ದಾರಂತೆ. ಯಾರೂ ಯೇಸು ಪ್ರತಿಮೆ ಬಗ್ಗೆ ಮಾತಾಡಬೇಡಿ, ಜಿಲ್ಲಾಡಳಿತದ ವರದಿ ಬರಲಿ, ಅದಾದ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಳೋಣ, ಅಲ್ಲಿ ತನಕ ಸುಮ್ಮನಿರಿ ಅಂತ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಕಿವಿಮಾತು ಹೇಳಿದ್ದಾರಂತೆ. ಇಷ್ಟು ಹೇಳಿದ್ರು ಕೂಡ ಮತ್ತೆ ಬೆಂಕಿ ಅಂತ ಮಾತು ಹೊರಗೆ ಬರ್ತಾನೆ ಇದೆ. ಹಾಗಾದ್ರೆ ಇವತ್ತೇನು ನಡೀತು ಸ್ಟೋರಿ? ಮನೇರ್ಘಟ್ಟ ಫಾರೆಸ್ಟ್ ಏರಿಯಾ ಅದರ ಪಕ್ಕದಲ್ಲೇ ಇದೆ. ಈಗಾಗಲೇ ಅಲ್ಲಿ ಡ್ಯಾಮ್ ಕೂಡ ಇದೆ. ಆದರೆ ಎಲ್ಲಿ ಯಾವ ಸಂದರ್ಭದಲ್ಲಿ ಅದನ್ನು ಮಾಡಬೇಕು ಅನ್ನೋದು ಅದನ್ನು ಅವರು ಯೋಚನೆ ಮಾಡಬೇಕಾಯ್ತು. ಯೇಸು ಒಂದೇ, ಕೃಷ್ಣನೂ ಒಂದೇ. ಗೋಮಾಳದ ಸರಿಯಾಗಿ ಮಂಜೂರಾತಿ ಆಗಿದೆ ಇಲ್ವೋ ಅನ್ನೋದು ಕಂದಾಯ ಖಾತೆ ಸಚಿವರಿಗಾಗಲೇ ತನಿಖೆಗೆ ಆದೇಶ ಮಾಡಿದ್ದಾರೆ. ಕನಕಪುರದ ಕಪಾಲ ಬೆಟ್ಟದಲ್ಲಿನ ಯೇಸು ಪ್ರತಿಮೆ ನಿರ್ಮಾಣದ ಬೆಂಕಿ ಬಿಜೆಪಿಗರ ಎದೆಯಲ್ಲಿ ಉರಿತಿರೋದು ಹೀಗೆ. ಆದರೆ ಯೇಸು ವಿವಾದದ ಕಿಡಿ ಆರಿಸಲು ಖುದ್ದು ಸಿಎಂ ಯಡಿಯೂರಪ್ಪ ಮುಂದಾಗಿದ್ದಾರಂತೆ. ಯೇಸು ಪ್ರತಿಮೆ ಕುರಿತು ಹೆಚ್ಚು ಚರ್ಚೆ ಮಾಡಿದ್ದಷ್ಟು ಕಾಂಗ್ರೆಸ್ಗೆ ಚುನಾವಣೆಗಳಲ್ಲಿ ಲಾಭ. ಈ ಬಗ್ಗೆ ಮಾತನಾಡೋದೇ ಬೇಡ, ಎಚ್ಚರಿಕೆಯಿಂದ ಹೆಜ್ಜೆ ಇಡೋಣವೆಂದು ಇಂದು ನಡೆದ ಸಂಪುಟ ಸಭೆಯಲ್ಲಿ ಸಚಿವರಿಗೆ ಕಿವಿಮಾತು ಹೇಳಿದ್ದಾರಂತೆ. ಯೇಸು ಪ್ರತಿಮೆ ವಿವಾದಿತ ಜಾಗದ ಬಗ್ಗೆ ಜಿಲ್ಲಾಡಳಿತದ ವರದಿ ಬರಲಿ, ಆ ಜಾಗ ಕಾನೂನಾತ್ಮಕವಾಗಿ ಇದೆಯೋ ಇಲ್ವೋ ನೋಡೋಣ, ತಪ್ಪಾಗಿದ್ರೆ ಕಾನೂನು ಕ್ರಮ ಕೈಗೊಳ್ಳೋಣ, ಅಲ್ಲಿ ತನಕ ಬಹಿರಂಗವಾಗಿ ಮಾತನಾಡೋದು ಬೇಡ ಅಂತ ಸೂಚಿಸಿದ್ದಾರಂತೆ. ಆದರೆ ಸಿಎಂ ಸೂಚನೆ ಬಳಿಕವೂ ಸಂಸದೆ ಶೋಭಾ ಕರಂದ್ಲಾಜೆ ಏನಂದ್ರು ಕೇಳಿ. ಕನಕಪುರದಲ್ಲಿ ಇರುವಂತದ್ದು ಯೇಸು ಬೆಟ್ಟ ಅಲ್ಲ, ಅದು ಕಪಾಲಿ ಬೆಟ್ಟ. ಶತಮಾನಗಳಿಂದ ಜನರು ಅದಕ್ಕೆ ಕಪಾಲಿ ಬೆಟ್ಟ ಅಂತ ಕರೀತಾರೆ. ಕಪಾಲಿ ಅಂದ್ರೆ ಶಿವ. ಶಿವನ ಬೆಟ್ಟವನ್ನ ಯೇಸು ಬೆಟ್ಟ ಮಾಡಕ್ಕೆ ಯಾವುದೇ ಕಾರಣಕ್ಕೆ ರಾಜ್ಯದ ಜನ ಬಿಡಲ್ಲ, ಸರ್ಕಾರನೂ ಬಿಡಲ್ಲ. ಇನ್ನು ರಾಮನಗರ ಜಿಲ್ಲಾಧಿಕಾರಿ ಪ್ರತಿಮೆ ವಿಚಾರದ ಬಗ್ಗೆ ಮಾತನಾಡೋಕೆ ನೋ ಅಂದಿದ್ದಾರೆ. ಇನ್ನು ಇನ್ನು ಇನಿಷಿಯಲ್ ವರದಿ ಏನು ಬಂದಿಲ್ಲ, ಫುಲ್ ಮಾಹಿತಿ ಇಲ್ಲದೆ ನಾನೇನು ಈಗ ರಿಯಾಕ್ಟ್ ಮಾಡೋದಕ್ಕಾಗಲ್ಲ. ಯೇಸು ಪ್ರತಿಮೆ ರಾಜಕೀಯಕ್ಕೆ ಸಿಎಂ ಫುಲ್ ಸ್ಟಾಪ್ ಇಡೋ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ BSY ಮಾತು ಕೇಳ್ತಾರ ಸಚಿವರು ಹಾಗೂ ಶಾಸಕರು ಅನ್ನೋದೇ ಡೌಟ್ ಆಗಿದೆ. ಕೃಷ್ಣ ಜೀವಿ, News 18 ಕನ್ನಡ, ಬೆಂಗಳೂರು. ಕೆಪಿಎಸ್ಸಿ ಮೂಲಕ ನೇಮಕಾತಿ ಮಾಡುವ ವಿಚಾರದಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ತಗೋತಾ ಇದೆ. ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಸಂದರ್ಶನ ಇರಲ್ಲ, ಕೇವಲ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಡೈರೆಕ್ಟ್ ನೇಮಕಾತಿ ಆದೇಶ ಹೊರಡಿಸಲಾಗುತ್ತೆ. ಕೆಪಿಎಸ್ಸಿಯ AB ಗ್ರೂಪ್ನ ಕೆಲ ಹುದ್ದೆಗಳಿಗೆ ಈ ರೀತಿಯ ನೇಮಕಾತಿ ನಡೆಯುತ್ತೆ. ಈ ಮೂಲಕ ಪಾರದರ್ಶಕತೆ ಕಾಯ್ದುಕೊಳ್ಳೋದಕ್ಕೆ ಸರ್ಕಾರ ಕೂಡ ನಿರ್ಧಾರ ಮಾಡಿದೆ. ಇವತ್ತು ಕ್ಯಾಬಿನೆಟ್ ಸಭೆ ನಡೆಯಿತು, ಈ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು January 20 ನಿಗದಿಯಾಗಿದ್ದ ಜಂಟಿ ಅಧಿವೇಶನವನ್ನು February 17-21 ನಡೆಸೋದಕ್ಕೆ ಸರ್ಕಾರ ಕೂಡ ತೀರ್ಮಾನ ಮಾಡಿದೆ. March 5 ಬಜೆಟ್ ಮಂಡಿಸೋದಕ್ಕೆ ದಿನಾಂಕ ಕೂಡ ನಿಗದಿ ಮಾಡಲಾಗಿದೆ. ಪ್ರತಿಪಕ್ಷದ ನಾಯಕನಾದ ನನಗೆ ತಿಂಗಳುಗಳೇ ಕಳೆದರೂ ಕೂಡ ಈವರೆಗೆ ವೇತನವೂ ಇಲ್ಲ, ಭತ್ತೆಯೂ ಸಿಕ್ತಿಲ್ಲ, ಕಾರನ್ನು ಕೊಟ್ಟಿಲ್ಲ. ಹೀಗಂತ ಸ್ಪೀಕರ್ ಕಾಗೇರಿ ವಿರುದ್ಧ ಸಿದ್ದರಾಮಯ್ಯವರು ಫೋಲ್ ಗರಂ ಆಗಿದ್ರು. ಸಿಎಂ ಹಾಗೂ ಸಚಿವರಿಗೆ ಕಾರ್ ಸೇರಿ ಎಲ್ಲ ಸೌಲಭ್ಯ ಕೊಟ್ಟಿದ್ದಾರೆ, ಆದರೆ ಪ್ರತಿಪಕ್ಷ ನಾಯಕನಿಗೆ ಇನ್ನೂ ಕೂಡ ಸೌಲಭ್ಯ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯವರು ಗುಡುಗಿದ್ದಾರೆ. ಕರ್ನಾಟಕದ ಗಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಕಿಯ ತುರಿತಾ ಇದೆ, ಆದರೆ ದೂರದ ದೆಹಲಿಯಲ್ಲಿ ಮಾತ್ರ ವೆಲ್ಕಮ್ ಬ್ಯಾಕ್. ಎಂಥ ಚಳಿ ರೀ, ಬದುಕೋದೆ ಕಷ್ಟ ಅನ್ನುವಷ್ಟರ ಮಟ್ಟಿಗೆ, ಅಂದರೆ ಒಂದು ರೀತಿ ಶತಮಾನದ ಚಳಿ. ಇಡೀ ದೆಹಲಿ ಜನ ಗಡಗಡ ಅಂತ ನಡ್ಕೋಗಿದ್ದಾರೆ. ಭೀಕರ ಚಳಿ ಜನರನ್ನ ನಿಜವಾಗ್ಲೂ ಕೂಡ ಕೊಲ್ತಾ ಇದೆ. ಮಂಜಿನ ಹೊಡೆತಕ್ಕೆ ಉತ್ತರ ಭಾರತದ ಜನ ಹೊರಗೆ ಬರೋಕ್ಕೂ ಕೂಡ ಹೆದರುವಂತಹ ಪರಿಸ್ಥಿತಿ. ರಾಷ್ಟ್ರ ರಾಜಧಾನಿ ಸೇರಿದಂತೆ ಉತ್ತರ ಭಾರತದ ಚಳಿಗೆ ತತ್ತರಿಸುತ್ತೆ. ಕವಿದಿರುವಂತಹ ಮಂಜಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಅಂತಿಂತ ಚಳಿಯಲ್ಲ,
ಈ ಚಳಿಗೆ ಮೈಯೊಡ್ಡಲು ಸಾಧ್ಯನೇ ಇಲ್ಲ. ಇವತ್ತು ಬೆಳಗ್ಗೆ ರಾಜಧಾನಿ ದೆಹಲಿಯ ತಾಪಮಾನ 2 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿತ್ತು. ಈ ಶತಮಾನದ ಅತಿ ಭಯಂಕರ ಚಳಿಗೆ ದೆಹಲಿ ಜನ ನಡುಗ್ತಿದ್ದಾರೆ. ರಸ್ತೆ, ವಾಹನ, ಕಟ್ಟಡ, ಮನೆಗಳಷ್ಟೇ ಅಲ್ಲ, ಸಂಸತ್, ರಾಷ್ಟ್ರಪತಿ ಭವನ, ಇಂಡಿಯಾ ಗೇಟ್, ಯಾವುದೂ ಕೂಡ ಕಣ್ಣಿಗೆ ಕಾಣ್ತಿರಲಿಲ್ಲ. ದೆಹಲಿ ಮಹಾನಗರ ಮಂಜಿನ ಹೊದಿಕೆಯಲ್ಲಿ ಬಂಧಿಯಾಗಿತ್ತು. ಮಂಜಿನ ವಾತಾವರಣಕ್ಕೆ ದೆಹಲಿಯಲ್ಲಿ 500 ವಿಮಾನಗಳು ಹಾಗೂ 30ಕ್ಕೂ ಹೆಚ್ಚು ರೈಲು ಸಂಚಾರ ವ್ಯತ್ಯಯ ಆಗಿತ್ತು. ಟ್ರಾಫಿಕ್ ಫುಲ್ ಜಾಮ್ ಆಗಿತ್ತು. ದೆಹಲಿಯ ವಾತಾವರಣ ಜನರ ಪ್ರಾಣವನ್ನೇ ತೆಗಿತಿವೆ. ನೋಯ್ಡಾ ಬಳಿ ಮಂಜಿನಿಂದ ರಸ್ತೆ ಕಾಣದೆ ಕಾರೊಂದು ಕಾಲುವೆಗೆ ಉರುಳಿ ಬಿದ್ದು 6 ಮಂದಿ ಸಾವನ್ನಪ್ಪಿದ್ದಾರೆ. ದೆಹಲಿಯಷ್ಟೇ ಅಲ್ಲ, ಇಡೀ ಉತ್ತರ ಭಾರತ ಥಂಡ ಹೊಡೆದಿದೆ. ಹಿಮಾಲಯದ ತಪ್ಪಲು ಮಂಜುಗಡ್ಡೆಯಾದ್ರೆ ಉತ್ತರ ಭಾರತ ಈಗ ಹಿಮದ ಹೊದಿಕೆಯಲ್ಲಿದ್ದಾರೆ. ಜನ ಬಿಸಿ ಕಾಯಿಸೋಕೆ ಬೆಂಕಿ ಹುಡ್ಕೊಂಡು ಹೋಗ್ತಿದ್ದಾರೆ. ಬಿಸಿ ಬಿಸಿ ಟೀ ಕಾಫಿ ಸಿಕ್ಕರೆ ಸಾಕು, ಸಾಲು ನಿಂತು ಹೀರ್ತಿದ್ದಾರೆ. ನವದೆಹಲಿಯ ಜೊತೆ ಪಕ್ಕದ ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ಒಡಿಶಾದಲ್ಲಿ ತಡೆಯೋಕೆ ಆಗದಷ್ಟು ಚಳಿಯ ವಾತಾವರಣ. ಜಮ್ಮು ಕಾಶ್ಮೀರ ಹಾಗೂ ಹಿಮಾಲಯದ ಉತ್ತರಾಖಂಡ್ ಮಂಜುಗಡ್ಡೆಯಾಗಿದೆ. ಕಾಶ್ಮೀರದ ಪ್ರಸಿದ್ಧ ದಾಲ್ ಸರೋವರ ಮಂಜುಗಡ್ಡೆಯಾಗ್ತಿದೆ. ಈ ಚಳಿ ಸುಧಾರಿಸದೇ ಇದ್ರೆ ಖಂಡಿತಕ್ಕೂ ಇದು ಜನಜೀವನದ ಮೇಲೆ, ಮುಖ್ಯವಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರೋದಂತೂ ಗ್ಯಾರಂಟಿ. ಕ್ಯಾಮರಾ ಪರ್ಸನ್ ಚಂದ್ರದೇವ್ ಜೊತೆ ಧರಣೀಶ್ ಪುಕ್ಕಿನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಹೈಡ್ರಾಮಾಗೆ ಕಾರಣವಾಗಿದ್ದ ಪ್ರಿಯಾಂಕಾ ಗಾಂಧಿ ಇವತ್ತು ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸರ್ಕಾರವೇ ಉತ್ತರ ಪ್ರದೇಶದಲ್ಲಿ ಅರಾಜಕತೆ ಕಾರಣವಾಗಿದೆ ಅಂತ ಆರೋಪ ಮಾಡಿದರು. ನನ್ನ ಭದ್ರತೆಗಿಂತ ಯುಪಿ ಜನರಿಗೆ ಭದ್ರತೆ ಸಿಗಬೇಕಾಗಿರೋದು ಮುಖ್ಯ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿಕೆ ಕೊಟ್ಟರು. ಪ್ರದೇಶ ಸರ್ಕಾರ, ಪ್ರಶಾಸನ ಔರ್ ಪೊಲೀಸ್ ದ್ವಾರಾ ಕೈ ಜಗೆ ಅರಾಜಕತಾ ಫೈಲಿ ಹೈ. ಕಿ ಮುಖ್ಯಮಂತ್ರಿ ಜೀ ನೆ ಜೊ ಬಯಾನ್ ದಿಯಾ ಕಿ ವೊ ಬದಲಾ ಲೇಂಗೆ, ಉಸ್ ಬಯಾನ್ ಪೆ ಪ್ರಶಾಸನ ಔರ್ ಪೊಲೀಸ್ ಕಾಯಂ ಹೈ. ಅಬ್ ಮೇರೆ ಖ್ಯಾಲ್ ಸೆ ಇತಿಹಾಸ್ ಮೆ ಪಹಲಿ ಬಾರ್ ಐಸಾ ಹುವಾ ಹೋಗಾ ಕಿ ಏಕ್ ಮುಖ್ಯಮಂತ್ರಿ ನೆ ಐಸಾ ಬಯಾನ್ ದಿಯಾ ಹೈ ಕಿ ಜನತಾ ಕೆ ಖಿಲಾಫ್ ಬದಲಾ ಲಿಯಾ ಜಾಯೆಗಾ. ನೇರವಾಗಿ ನಿಮ್ಮನ್ನ ಉಡುಪಿಯ ಮಠಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಒಂದು ಬದಲಾವಣೆ ಏನಪ್ಪ ಅಂದ್ರೆ, ಇದೀಗ ಪೇಜಾವರ ಶ್ರೀಗಳಲ್ಲಿ ಇಲ್ಲ, ಆದ್ರೆ ವಾತಾವರಣ ಹೇಗಿದೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ನಿನ್ನೆ ಪೇಜಾವರ ಶ್ರೀಗಳು ಇಹಲೋಕವನ್ನು ತ್ಯಜಿಸಿದ್ರು. ಪೇಜಾವರ ಶ್ರೀಗಳಿಲ್ಲದ ಉಡುಪಿಯ ಮಠ ಇವಾಗ ಹೇಗಿದೆ, ಭಕ್ತಗಳ ಏನ್ ಹೇಳ್ತಿದ್ದಾರೆ, ಮೂಲ ಮಠದಲ್ಲಿ ಇವಾಗ ಸಿಚುವೇಶನ್ ಹೇಗಿದೆ, ಎಲ್ಲವನ್ನು ನಿಮ್ಮ ಮುಂದೆ ಇಡ್ತಿದ್ವಿ ನೋಡಿ. ವಿಶ್ವಸಂತರಿಲ್ಲದ ಉಡುಪಿಯ ಪೇಜಾವರ ಮಠದಲ್ಲಿ ನೀರವ ಮೌನ ಆವರಿಸಿದೆ. ಪೇಜಾವರರ ಕೋಣೆ ಬಂದ್ ಆಗಿದೆ. ಪೂಜಾ ಸ್ಥಳ ಬಿಕ್ಕೋ ಅಂತಿದೆ. ಪ್ರಹ್ಲಾದ ಗುರುಕುಲದ ಮಕ್ಕಳು ಯತಿಗಳ ಭಾವಚಿತ್ರಕ್ಕೆ ನಮಸ್ಕರಿಸಿ ಶಾಂತಿ ಮಂತ್ರ ಪಠಿಸಿದ್ರು. ಇನ್ನು ಪೇಜಾವರ ಶ್ರೀಗಳಿಗೆ ಅಡುಗೆ ಮಾಡಿಕೊಡುತ್ತಿದ್ದ ಭಟ್ಟರು ಶ್ರೀಗಳ ಜಿಲೇಬಿ ಪ್ರೀತಿಯನ್ನ ನ್ಯೂಸ್ 18 ಜೊತೆ ಹಂಚಿಕೊಂಡಿದ್ದು ಹೀಗೆ. ಸ್ವೀಟಲ್ಲಿ ಜಿಲೇಬಿ ಇಷ್ಟ, ಅವರೇನು ಇಷ್ಟಪಟ್ಟು ಇದು ಮಾಡ್ತಿದ್ರು ಹೇಳ್ತಿದ್ರು ರುಚಿ ಆಗಿದೆ ಅಂತ ಹೇಳಿದ್ರು, ನಮಗೆ ಒಂಥರ ಖುಷಿ ಆಗ್ತಿತ್ತು, ಅವರೊಂದು ಗುರುಗಳು ತಿಂದ್ರಲ್ಲ ಅಂತ. ಒಂದು ಶ್ರೀಗಳು ಕೆಲವೇ ದಿನಗಳ ಹಿಂದೆ ಮೊಗರುಗುಡ್ಡೆಯಲ್ಲಿರೋ ತಮ್ಮ ಮೂಲ, ಬಹುಶಃ ಹಲವಾರು ವಿಚಾರಗಳನ್ನು ಶ್ರೀಗಳು ಹೇಗೆಲ್ಲ ಇದ್ರು, ಅವ್ರು ಹೇಗೆಲ್ಲ ನಡ್ಕೊಂಡ್ರು, ಮತ್ತು ಇವಾಗ ಅವ್ರ ಜೊತೆ ಒಡನಾಟದಲ್ಲಿ ಇದ್ದಂತಹ ಎಲ್ಲರೂ ಕೂಡ ಅದ್ರ ಬಗ್ಗೆ ಇವತ್ತು ನೆನೆಸ್ಕೊಳ್ತಾ ಇದ್ದದ್ದು, ಅವ್ರನ್ನ ನೆನಪಿಸ್ಕೊಂಡು ಹಿಂಗೆಲ್ಲ ಇದ್ರು ಅಂತ ಇವತ್ತು ಕಣ್ಣೀರಿಡ್ತಾ ಇದ್ದದ್ದು ನಮ್ಮ ಜೊತೆ ಎಲ್ಲ ಮಾತಾಡ್ತಿದ್ರು ಅಲ್ಲಿ ಅವರು ಕೂಡ.
ಇನ್ನು ಸಿಎಎ ವಿರೋಧಿ ಹಿಂಸಾಚಾರ ನಡೆದಂತ ಮಂಗಳೂರು ಸೇರಿದಂತೆ ಪ್ರಮುಖ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೊಸ ವರ್ಷಾಚರಣೆ ಮಾಡೋದಕ್ಕೆ ಅವಕಾಶ ಕೊಡೋದು ಬೇಡ. ಡಿಸೆಂಬರ್ 31 ರಾತ್ರಿ ಎಸ್ಡಿಪಿಎಲ್ ಪಿಎಫ್ಐನಂತ ಸಂಘಟನೆಗಳು ಗೊಂದಲ ಸೃಷ್ಟಿ ಮಾಡಿ ಪರಿಸ್ಥಿತಿಯ ದುರ್ಲಭ ಪಡೆಯಬಹುದು ಅನ್ನೋ ಕಾರಣಕ್ಕೆ ಅನ್ನೋ ಶಂಕೆ ಇದೆ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆ ಮಂಗಳೂರಲ್ಲಿ 12:05 ವರ್ಷಾಚರಣೆ ಕ್ಲೋಸ್, 12:15 ಜನರೆಲ್ಲ ಮನೆ ಸೇರ್ಕೊಳ್ಬೇಕು ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ಆದೇಶ ಕೊಟ್ಟಿದ್ದಾರೆ. ಇನ್ನು ರಾಜಧಾನಿ ಬೆಂಗಳೂರು ಜನರು ಕೂಡ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗ್ತಿದ್ದಾರೆ. ಎಲ್ಲ ಕಡೆ ಹೈ ಅಲರ್ಟ್, ಎಂಜಿ ರೋಡ್, ಬ್ರಿಗೇ ರೋಡಲ್ಲಿ ಸಿಸಿ ಟಿವಿ ಕ್ಯಾಮ್ರಾ ಕೆಲಸ ಮಾಡ್ತಾ ಇದೆ, ಎಲ್ಲ ಕಡೆ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾವುದೇ ರೀತಿಯ 31ನೇ ತಾರೀಕು ಹೊಸ ವರ್ಷಾಚರಣೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಈಗಾಗಲೇ ರಾಜ್ಯದಲ್ಲಿ ಹಲವಾರು ಪ್ರದೇಶದಲ್ಲಿ ಗೊಂದಲ ಇದೆ, ಕೋಮು ಗಲಭೆ ನಡೆದಿದೆ, ಸಿಎಎ ಸಲುವಾಗಿ ಹೋರಾಟ ನಡೆದಿದೆ. ಅಂಥ ಜಾಗದಲ್ಲಿ ಖಂಡಿತವಾಗಿ ಕೊಡಬಾರ್ದು. ದೇಶದ್ರೋಹಿ ಚಟುವಟಿಕೆಗಳು, ಸಮಾಜದ್ರೋಹಿ ಚಟುವಟಿಕೆ ನಡೆಯುವಂಥ ಹಲವಾರು ಜನ ಬೇರೆ ಬೇರೆ ರಾಜ್ಯದಿಂದ ಬಂದು ಅಲ್ಲಿ ನೆಲೆ ಬೀಳಿದ್ದಾರೆ. ಈ ಒಂದು ಸಂದರ್ಭವನ್ನು ದುರುಪಯೋಗ ಮಾಡುವಂಥ ಚಾನ್ಸಸ್ ಇದೆ. ಭಯವನ್ನು ನಿರ್ಮಾಣ ಮಾಡುವಂಥದ್ದನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಎಸ್ ಡಿ ಪಿ ಐ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಮಂಗಳೂರಲ್ಲಿ ಇದು ಯಾವುದಕ್ಕೂ ಅವಕಾಶ ಕೊಡಬಾರ್ದು.